ಹಲೋ ಹಾಂ ಸರ್ ನಮಸ್ಕಾರ ಸರ್ ಏನು ಎಷ್ಟು ಕೊಡ್ಬೇಕು ನಿಮಗೆ ಅವರ ಹತ್ರ ಅಣ್ಣ ಎಷ್ಟು ಕೊಡ್ಬೇಕು ಅವರ ಹತ್ರ ನಿಮಗೆ ಎಷ್ಟು ಇಲ್ಲ ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ ಅಲ್ವೋ ಸಾಲ ಕೊಡ್ಬೇಕೇನು ಹಂಗ್ ಮಾಡ್ತೀಯ ಫೋನು ಏನಿಲ್ಲ ಅಣ್ಣ ನಿಮ್ ಜೊತೆ ಮಾತಾಡ್ಬೇಕು ಅಂತ ಪಣ ಕೊಟ್ಬಿಟ್ಟಿದ್ದೆ ಅಣ್ಣ ಅಬ್ಬಾ ಪಣ ತೊಟ್ಟ ವಿಕ್ರಮಾದಿತ್ಯ ನೋಡು ನೀನು ಕತ್ತೆ ಯಾವೂರ ನಿಂದು ನಂದು ಮಂಡ್ಯ ಮಂಡ್ಯ ಇಲ್ಲ ಲೋಹಿತ್ ಅಂತ ಅಣ್ಣ ಲೋಹಿತ್ ಲೋಹಿತ್ ಅಣ್ಣ ನಿಮ್ ಜೊತೆ ಮಾತಾಡ್ತಾ ಇರೋದೇ ಒಂದು ಖುಷಿ ಅಣ್ಣ ನನಗೆ ತುಂಬಾ ಸಂತೋಷ ಆಯ್ತು ಚೆನ್ನಾಗಿದ್ದೀರಣ್ಣ ಏ ಹೋಗ 24 ಗಂಟೆ ಎಲ್ಲ ವಿಡಿಯೋಲು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ರು ಮತ್ತೆ ಫೋನ್ ಮಾಡ್ತಾರೆ ನೀವು ಚೆನ್ನಾಗಿರ್ಬೇಕಣ್ಣ ನೀವು ಚೆನ್ನಾಗಿದ್ದೀರಣ್ಣ ನಮ್ಮಂತವ್ರಿಗೆ 4 ಜನಕ್ಕೆ ಉಪಯೋಗ ಖುಷಿ ಸಂತೋಷ ಎಲ್ಲ ಅಣ್ಣ ಇವನ್ ಯಾರ ಮುಖ ಮೂತಿ ನೋಡಿಲ್ಲ ನೀವೆಲ್ಲ ಏನಂತದನ್ನು ಒಳ್ಳೇದು ಬಯಸ್ತಾ ಇದ್ರಿ ಇವನ್ಗೆ ನೀವೆಲ್ಲ ನೀವು ಮಾತಾಡೋದಾಗ್ಲಿ ನೀವು ಮಾಡೋ ವಿಡಿಯೋಸ್ ಆಗ್ಲಿ ಎಲ್ಲ ನಮಗ್ ತುಂಬಾ ಇಷ್ಟ ಅಣ್ಣ ಯಾರು ನೀವೆಲ್ಲ ಎಲ್ಲಿಂದ ಬಂದ್ರು ಮಂಡ್ಯದಿಂದ ಬಂದಿರೋದಣ್ಣ ಮಂಡ್ಯದಿಂದ ಲೋಹಿತ್ ಅಂದ್ಬಿಟ್ಟಣ ಮಾಂಡವಿ ಮಹರ್ಷಿಗಳ ಸೃಷ್ಟಿ ಮಂಡ್ಯ ಮಾಂಡವಿ ಮಹರ್ಷಿಗಳು ತಪಸ್ಸು ಮಾಡಿರೋದ್ರಿಂದ ಆ ಊರಿಗೆ ಮಂಡ್ಯ ಅಂತ ಹೆಸರು ಬಂತು ಆ ಮಾಂಡವಿ ಮಹರ್ಷಿಗಳು ಬೆಂಗಳೂರಿಗೆ ಬಂದು ಅಲ್ಲಿ ಕೂಡ ವಸಂತಪುರದಲ್ಲಿ ವಸಂತ ವಲ್ಲಭರಾಯ ದೇವಸ್ಥಾನದ ಹಿಂದೆ ಇರೋ ಬೆಟ್ಟದ ಗುಹೆ ಒಳಗಡೆ ತಪಸ್ಸು ಮಾಡ್ತಾರೆ ಅಂತ ಮಾಂಡವಿ ಮಹರ್ಷಿಗಳ ಊರು ಅದು ಮಂಡ್ಯ ಹೌದಣ್ಣ ನಾನು ಇಲ್ಲಿ ಮಂಡ್ಯದಲ್ಲಿ ಹುಟ್ಟಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಖುಷಿ ಅಣ್ಣ ಹೌದು ಅಲ್ಲಿನ ಜನ ತುಂಬಾ ಒಳ್ಳೆಯವರು ಗೊತ್ತಾ ಅಲ್ಲಿ ಪ್ರೀತಿ ವಿಶ್ವಾಸ ಅಂದ್ರೆ ನಮ್ಮ ಊರಲ್ಲಿ ಅಣ್ಣ ಎತ್ತಿರ್ತಾರೆ ಅಣ್ಣ ಎಲ್ರು ಆತಿಥ್ಯಕ್ಕೆ ಒಳ್ಳೆ ಹೆಸರು ಮಾಡಿರೋ ಊರದು ಪ್ರೀತಿಯಿಂದ ಆತಿಥ್ಯ ಮಾಡ್ತಾರೆ ಬಂದ ಅತಿಥಿಗಳಿಗೆ ಹತ್ರ ಹಣ ಇಲ್ದಿದ್ರು ಪಕ್ಕದ ಮನೆಯಲ್ಲಿ ಪದಾರ್ಥ ಇಸ್ಕೊಂಡ್ಬಂದು ಪ್ರೀತಿಯಿಂದ ನೋಡ್ಕೋತಾರೆ ಬಂದ ಅತಿಥಿಗಳನ್ನ ಹೋಗು ಅಂತ ಹೇಳಲ್ವಂತೆ ಮಂಡ್ಯದವ್ರು ಯಾಕೋ ಹಂಗೆ ನೀವೆಲ್ಲ ನಿಮ್ ಮೇಲೆ ಪ್ರೀತಿ ಅಭಿಮಾನ ಅಣ್ಣ ಅಷ್ಟೇ ನಮ್ ಮೇಲೆಲ್ವೋ ಈ ಬಂದ ಅತಿಥಿಗಳಿಗೆ ಏನಪ್ಪ ನಿನ್ಗೆ ಇವಾಗ ಏನ್ ಬೇಕೇಳ ಏನ್ ಬೇಕೇಳಪ್ಪ ನೀವೇ ಬೇಕಡ ನಾನ್ ಯಾರು ಕತ್ತೆ ನಿನ್ ವಯಸ್ಸು ಎಷ್ಟು ನನಗೆ ಈ ಅಕ್ಟೋಬರ್ಗೆ ಅಣ್ಣ 10th ಬರ್ಡೇ ಆಯ್ತು ಈಗ 25 ಕಂಪ್ಲೀಟ್ ಆಗಿ 26th ಬಿದ್ದಿದೆ ಅಣ್ಣ ಓಕೆ ನಿನ್ಗೆ ಇವಾಗ ಜವಾಬ್ದಾರಿ ಇದೆ ಎರಡು ಜವಾಬ್ದಾರಿ ಮೂರು ಜವಾಬ್ದಾರಿ ಮೂರು ಜವಾಬ್ದಾರಿ ಇದೆ ನಿನಗೆ ಒಂದು ನಿನ್ ದೇಹ ಆ ದೇಹನ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಮದುವೆ ಆಗಿ ಸುಖವಾಗಿ ಮಕ್ಕಳು ಮಾಡ್ಕೊಂಡಿರೋದು ಒಂದು ಜವಾಬ್ದಾರಿ ಎರಡನೇದು ದೇಶ ನಿಮ್ ತಂದೆ ತಾಯಿನ ನೋಡ್ಕೊಳ್ಳೋದು ದೇಹಕ್ಕೆ ಬಂದ್ಬಿಡುತ್ತೆ ಎರಡನೇದು ದೇಶ ದೇಶದ ಬಗ್ಗೆ ಯೋಚನೆ ಮಾಡುವಂತ ವಯಸ್ಸು ನಿಂದು ಮೂರನೇದು ದೇವ ದೇವರ ಬಗ್ಗೆನೂ ಒಂದು ಗಂಟೆ ಹಂಗೆ ದಿನಕ್ಕೆ ಮೂರು ಗಂಟೆ ಸಮಯ ಕಳಿಬೇಕು ಹೀಗಿದ್ದವ್ರು ನೋಡೋ ದೇವರು ನಮ್ಗೆ ಎಷ್ಟು ದೊಡ್ಡವರು ದೇವ ನಮಗೆ 24 ಗಂಟೆ ಕೊಟ್ಟಿದ್ದಾನೆ ದಿನಕ್ಕೆ ಅಲ್ವಾ 24 ಗಂಟೆಲಿ ನಾವು ದೇವ್ರಿಗೆ ಏನ್ ಕೊಟ್ಟಿದೀವ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬಟ್ ದೇವ್ರು ನಮ್ಮನ್ನ ಕಳಿಸಿರೋದು ಒಂದು ಅರ್ಧ ಮಲಗು ಅರ್ಧ ಎದ್ದೇಳು ಅಂತ ಕಳಿಸ್ತಾನೆ ಫಾರ್ ಎಕ್ಸಾಂಪಲ್ ಅಂದ್ರೆ ಎರಡು ಭಾಗ ಮಾಡಿದ್ರೆ 12 ಗಂಟೆ ಮಲಗು 12 ಗಂಟೆ ಎದ್ದೇಳು ಅಂತ ಹಗಲು ರಾತ್ರಿ ಕೊಟ್ಟಿದ್ದಾನೆ ದೇವರು ಹೀಗಿರುವಾಗ ಇನ್ನೊಂದು ಶಕ್ತಿ ಬಂದ್ಬಿಡ್ತು ಮೂರನೇ ಶಕ್ತಿ ಏನಂದ್ರೆ ದೇವರು ದೇವ್ರೇ ನಾನು ಅರ್ಧ ಕೆಲಸ ಮಾಡಿ ಅರ್ಧ ಮಲಗಿದ್ರೆ ನನಗೇನು ಅಂತ ಕೇಳ್ದ ಮನುಷ್ಯ ಅದಕ್ಕೆ ಹೋಗ್ಲಿ ಬಿಡಪ್ಪ ಮೂರು ಭಾಗ ಮಾಡೋಣ ನಿನಗೊಂದು ಭಾಗ ಇಟ್ಕೋ ಇನ್ ಎರಡು ಭಾಗ ಕೆಲ್ಸಕ್ಕೆ ಮತ್ತೆ ಮಲಗೋಕೆ ಅಂತ ಹೇಳ್ದ ಎಂಟು ಗಂಟೆ ಕೆಲಸ ಮಾಡು 8 3 24 8 ಗಂಟೆ ನಿದ್ದೆ ಮಾಡು 8 ಗಂಟೆ ನೀನೇ ಇಟ್ಕೋ ಅಂತ ಹೇಳಿದ್ರು ದೇವ್ರು ಆದ್ರೆ ಈ ಮನುಷ್ಯ ನಿನಗೇನ್ ಕೊಟ್ಟಿಲ್ವಲ್ಲ ಅಂತ ಕೇಳಲಿಲ್ಲ ಆದ್ರೆ ಸತ್ಯವಾದ ಮನುಷ್ಯ ಏನ್ ಮಾಡ್ಬೇಕು ದೇವ್ರಿಗೆ ಒಂದು ಗಂಟೆ ಕೊಡ್ಬೇಕು ಓಕೆ ದೇವ್ರಿಗೆ ಒಂದು ಗಂಟೆ ತನ್ನ ಸಮಯದಲ್ಲಿ ತನ್ನ 8 ಗಂಟೆಯಲ್ಲಿ ದೇವ್ರಿಗೆ ಒಂದು ಗಂಟೆ ಕೊಡ್ಬೇಕು
ದೇಶಕ್ಕೊಂದು ಗಂಟೆ ಕೊಡಬೇಕು. ದೇಶ ಹೆಂಗ್ ನಡೀತದೆ, ನಮಗೋಸ್ಕರ ಸೈನಿಕರು ಕಾವಲ್ ಕಾಯ್ತಾ ಇದಾರೆ, ಒಂದ್ ಕಡೆ ರೈತ ಬೆಳೀತಾ ಇದ್ದಾನೆ, ಇವರೆಲ್ಲರ ಸುಖ ಕ್ಷೇಮ ವಿಚಾರಿಸ್ಕೊಳ್ಳಕ್ಕೆ ಒಂದ್ ಗಂಟೆ ಬೇಕು. ಮತ್ತೆ ನಿಮ್ ದೇಹ ಕೆಲಸ ಮಾಡೋದಕ್ಕೆ ಎಕ್ಸರ್ಸೈಸ್ ಮಾಡೋದಕ್ಕೆ ಒಂದ್ ಗಂಟೆ ಬೇಕು. ನಿನ್ನ 8 ಗಂಟೆಯಲ್ಲಿ 3 ಗಂಟೆ ಆಗೋಯ್ತು, ಇನ್ನು 5 ಗಂಟೆ ಉಳಿದಿದೆ. 5 ಗಂಟೆ ನೀನು ಹೆಂಡತಿ ಮಕ್ಕಳು ತಂದೆ ತಾಯಿ ಇವರು ಅಥವಾ ನೀ ಹೆಣ್ಣಾದ್ರೆ ಗಂಡ ಹೀಗೆ ಹಂಚಿಕೊಂಡು 8 ಗಂಟೆ ಕೆಲಸ ಮಾಡ್ಬೇಕು. ಆದ್ರೆ ಈ ಕೆಲಸದವರು ಸ್ವಾರ್ಥಿಗಳಾಗ್ಬಿಟ್ರಿ ಇವಾಗ ಸಾಫ್ಟ್ವೇರ್ ಅಲ್ಲಿ. ಹೇ 8 ಗಂಟೆ ಅಲ್ವೋ, 12 ಗಂಟೆ ಕೆಲಸ ಮಾಡು ಅಂದ್ರು. ಇವರು ನನ್ಗೇನ್ ಸಿಗುತ್ತೆ ಅಂದ್ರೆ ಹಣ ಸಿಗುತ್ತೆ ಅಂದ್ರು. ಹಣ ತಗೊಂಡು 12 ಗಂಟೆ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಬರ್ತಾ ಇದೆ. ಯಾಕಂದ್ರೆ ದೇಹ ಒಪ್ಪೋದಿಲ್ಲ, ನಾನ್ ದೇಹ ಹುಟ್ಟಿರೋದೇ 8 ಗಂಟೆ ಕೆಲಸ ಮಾಡಕ್ಕೆ. ನೀನ್ 12 ಗಂಟೆ ಕೆಲಸ ಮಾಡಿದಾಗ ದೇಹ ಹೊರಟೋಗತ್ತೆ, ತಂದೆ ತಾಯಿಗಳ ಜೊತೆ ಜಗಳ. ಲಕ್ಷ ಲಕ್ಷ ದುಡಿದ್ರು ತಂದೆ ತಾಯಿಗಳ ಜೊತೆ ಜಗಳ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್, ನೀನೆಷ್ಟು ನೀನೆಷ್ಟು ಅನ್ನೋದು, ಮನೆ ಸಾಲ ಇವೆಲ್ಲ ಮಾಡ್ಕೊಂಡು ಅನಾರೋಗ್ಯ ಬಂದು ತೊಂದ್ರೆ ಅನುಭವಿಸ್ತಾ ಇದ್ರೆ ಅದಕ್ಕೆ ನಾವು ಹಿಂದಿನ ಕಾಲದಲ್ಲಿ ನೋಡು ಕರೆಕ್ಟ್ ಆಗಿ ಎಷ್ಟೇ ದೊಡ್ಡ ಆಫೀಸ್ ಗೌರ್ಮೆಂಟ್ ಆಫೀಸ್ ಆದ್ರೆ 8 ಗಂಟೆ ಕೆಲಸ. ಹೀಗೆ ದೇಹ ದೇವ ದೇಶ ರೆಡಿ, ಇದನ್ನ ನೀನು ಫಾಲೋ ಮಾಡ್ಬಿಟ್ರೆ ಎಲ್ಲಾರು ಹುಡುಗರು ಏ ನಿನ್ನ ಹಣ ನಿನ್ ಜೋಬಲ್ ಇಟ್ಕೊಳ್ಳಲ್ಲಿ ನಾನ್ ಮಾಡಲ್ಲ 8 ಗಂಟೆ ಕೆಲಸ ಅಂತ ಹೇಳ್ಬೇಕು. ನೀವು ಹೋಗ ನೀನು ವಿದೇಶದಿಂದ ಬಂದು ನಮ್ಮ ಆಫೀಸು ನಮ್ ದೇಶ ನಮ್ಮವ್ರ ಹತ್ರ ಬಾಡಿಗೆ ಕೊಟ್ಬಿಟ್ಟು ಆಫೀಸ್ ತಗೊಂಡು ನಮ್ಮ ಹುಡುಗರನ್ನೇ ಬಳಸ್ಕೊಂಡು ದುಡ್ಡು ಮಾಡ್ಕೊಂಡು ಅರ್ಧಕ್ಕಿಂತ ಹೆಚ್ಚು ನಮ್ಮ ಮೇಲೆ ಜೋರ್ ಮಾಡ್ತೀಯ, ನಾವು ಮಾಡದೆ 8 ಗಂಟೆ ಕೆಲಸ ಅಂತ ಯಾವಾಗ ನಮ್ ಭಾರತ ದೇಶದ ಇಂಜಿನಿಯರ್ಸ್ ಹುಡುಗರು ಎಲ್ಲ ಯುವ ಜನತೆ ಎದ್ದು ನಿಂತ್ಕೊಂಡಿದೀರಿ? ನಿಮ್ಮ ಆರೋಗ್ಯಗಳು ಚೆನ್ನಾಗಿರುತ್ತೆ, ತಂದೆ ತಾಯಿಗಳ ಜೊತೆ ಸಮಯನ ಕಳಿಬಹುದು. ನಾನು ಅಣ್ಣ ಯಾವಾಗ 10th ಮುಗಿಸ್ಕೊಂಡ್ ಬಂದೆ ಅಣ್ಣ, ನಮ್ಮ ಮಾಂಡವ್ಯ ಸ್ಕೂಲ್ ಅಂತ ಓದಿದ್ದು, ಮಾಂಡವ್ಯ ಅಂತ ಅನ್ಬಿಟ್ಟಣ ಇದರಲ್ಲಿ ಓದಿದ್ದು. ನಾನು ಅವಾಗಿಂದ ನೋಡ ಚಿಕ್ಕದ್ರಲ್ಲೇನೆ 10th ಅಲ್ಲೇನೆ ನನ್ಗೆ ಒಂದ್ ಸ್ವಲ್ಪ ಆರ್ಥಿಕವಾಗೆಲ್ಲ ಚೆನ್ನಾಗಿದ್ದೆ, ಯಾವ್ದಕ್ಕೂ ಏನು ಕೊರತೆ ಇರ್ಲಿಲ್ಲ, ತೊಂದರೆ ಇರ್ಲಿಲ್ಲ. ಫ್ರೆಂಡ್ಸ್ ನೆಲ್ಲ ನಾನು ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ನ ಖುಷಿ ಪಡಿಸ್ತಿದ್ದೆ, ಮತ್ತೆ ಸುತ್ತಮುತ್ತ ಇರೋರ್ನ ಖುಷಿ ಪಡಿಸ್ತಿದ್ದೆ. ನನ್ ಸುತ್ತಮುತ್ತ ಇರೋರ್ಗೆ ಎಲ್ಲಾ ತರ ಅವ್ರಿಗೇನ್ ಖುಷಿ ಅನ್ಸುತ್ತೆ ನಾನು ಅದನ್ ಮಾಡ್ಕೊಂಡ್ ಬಂದೆ. ಇವಾಗ ಅಣ್ಣ ಬರ್ತಾ ಬರ್ತಾ ಪಿ ಯು ಮುಗೀತು, ಡಿಗ್ರಿ ಎಲ್ಲ ಕಂಪ್ಲೀಟ್ ಆದೆ, ಈಗ ಡಿಗ್ರಿ ಎಲ್ಲ ಮುಗೀತು, ಈಗೆಲ್ಲ ಇವಾಗ ಏನ್ ಬರ್ತಿದೀನಿ ಆರ್ಥಿಕವಾಗೂ ಚೆನ್ನಾಗಿಲ್ಲ ಅಣ್ಣ, ನನ್ ಮಾರ್ಗ ಎಲ್ಲ ಒಳ್ಳೇದೇ ಮಾಡ್ಕೊಂಡ್ ಬಂದಿದೀನಿ. ನನ್ಗೆ ಇವಾಗ ನನ್ಗೆ ಖುಷಿ ಅಂದ್ರೆ ಅಣ್ಣ ನಿಮ್ ವಿಡಿಯೋಸ್ ನೋಡ್ತೀನಿ ಪ್ರತಿಯೊಂದು, ಈಗ ನನ್ಗೆ ನನ್ ಜೀವನಕ್ಕೆ ಏನಾದ್ರು ಅನುಸರಿಸ್ಕೊಳ್ಳೋಂಥದ್ದು ನೀವು ತುಂಬಾ ಮಾತಾಡಿದ್ದೀರಾ, ನಾನು ಅದನ್ನೆಲ್ಲ ಹೇಳ್ಕೊಂಡು ಅದ್ರಲ್ಲೇ ಖುಷಿ ಪಡ್ತೀನಿ. ನಾನ್ ಹಿಂಗ ಅಣ್ಣ ಹೇಳ್ತಾರೆ, ಹಿಂಗ ಅಣ್ಣ ಮಾಡ್ತಾರೆ, ವಿಡಿಯೋಸ್ ಮಾಡ್ತಿದಾರೆ, ನನ್ಗೆ ಇರುತ್ತೆ, ನಂಗೆ ಚೆನ್ನಾಗಿರ್ತೀನಿ ಜೀವನದಲ್ಲಿ. ಹೇಳಿದ್ಯಾ ನೀನ್ ಮಾಡಿರೋ ಒಳ್ಳೆತನ ಎಲ್ಲೂ ವೇಸ್ಟ್ ಆಗಲ್ಲ, ಭಗವಂತನ ಬ್ಯಾಂಕ್ ಅಲ್ಲಿ ಲಾಕರ್ ಅಲ್ಲಿ ಇರುತ್ತೆ, ನಿನಗೆ ಬೇಕಾದಾಗ ಅದನ್ನ ರಿಲೀಸ್ ಮಾಡ್ತಾರೆ ದೇವರು. ನೀನ್ ಸಾಲ ಬಂದು ಮಾಡ್ಬೇಡ ಅಷ್ಟೇ, ಇರೋದ್ರಲ್ಲಿ ಸಂತೋಷವಾಗಿರು. ನಿಮ್ ತಂದೆ ತುಂಬಾ ಪುಣ್ಯ ಮಾಡಿದಾರೆ, ಅವ್ರು ಕೂಡ ಒಳ್ಳೇದಾಗಿದ್ದಕ್ಕೆ ನಿನ್ನಂತ ಒಳ್ಳೆ ಹುಡುಗ ಹುಟ್ಟಿದಾನೆ. ಸಿದ್ಧಗಂಗಾ ಮಟ್ಟದಲ್ಲಿ ಓದಿದಾಣ, ನಮ್ ತಂದೆಗೆ 10th ಅಲ್ಲಿ ಕೆಲಸ ಸಿಕ್ಕಿದಾಣ. ಮಾತಾಡ ಗೊತ್ತಾಗತ್ತೆ ನಿನ್ ತಂದೆ ತಾಯಿ ಇಬ್ರು ಒಳ್ಳೆಯವರು ಅಂತ, ನಿನ್ನ ಬೆಳೆದಿರೋ ರೀತಿ ನೀನ್ ಅಂಜಬೇಡ. ನಿನ್ ಕಷ್ಟ ಬಂದಿದ್ರೆ ದೇವ್ರು ನಿನ್ನಿಂದ ಏನೋ ಒಳ್ಳೇದ್ ಮಾಡ್ಸೋಕೆ ನಿನಗೆ ಟ್ರೈನಿಂಗ್ ಕೊಡ್ತಾ ಇದಾರೆ ಅಂತ ಅರ್ಥ. ನಾನು ಹೇಳಿದ್ರೆ ಕಷ್ಟ ಬಂದು ಅಣ್ಣ 2 ವರ್ಷ ಆಗ್ತಾ ಬಂತು, ನಾನು ಅದಕ್ಕೋಸ್ಕರ ನೀವ್ ಹೇಳಿದಿ ಒಂದ್ ಮಾತು ಅಣ್ಣ, ಅದ್ರಿಂದನೇ ಕಾಯ್ತಾ ಇದೀನ ಅಣ್ಣ. ಆಯ್ತು, ನೀನು 2021 ಇಸ್ವಿ ಅಕ್ಟೋಬರ್ ಇಂದ ನಿನಗೆ ಭಾಗ್ಯೋದಯ ಶುರುವಾಗತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಟ್ಲ್ ಆಗ್ಬಿಡ್ತೀಯ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತೀಯ, ನೀನೊಂದು ಹುಡುಗಿನ ಇಷ್ಟಪಟ್ಟು ಆ ಹುಡುಗಿನೇ ಮದ್ವೆ ಆಗ್ತೀಯ. ಅನೇಕ ಕ್ವಶನ್ಸ್ ಬರುತ್ತೆ, ಇದು ಬೇಕಾ ಬೇಡವಾ, ಈ ಜಾತಿ ಮತ ಎಲ್ಲಾ ಬರುತ್ತೆ, ಎಲ್ಲವನ್ನ ನೀನು ತೊರೆದು ಎಲ್ಲರನ್ನು ಆನ್ಸರ್ ಮಾಡಿ ಆ ಹುಡುಗಿನ ಮೋಸ ಮಾಡದೆ ಹುಡುಗಿನ ಮದ್ವೆ ಆಗು ಸುಖ ಪಡ್ತೀಯ. ಓಕೆ, ಹಾಕ್ಲಾ ಇದನ್ನ. ಓಕೆ.
ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು ಅಣ್ಣ. ನೀವು ಒಂದ್ ಮಾತು ಹಿಂಗ್ ಮಾತಾಡಿದ್ರೆ ನನ್ಗೇನ ಜೀವನದಲ್ಲಿ ನನ್ಗೇನ ಸಿಗುತ್ತೆ ಮತ್ತೆ ನೀವು ಅನ್ಸರ್ಸ್ಕೊಂಡ್ ಬರ್ತೀನಿ ಅಣ್ಣ. ಪ್ರತಿ ಒಂದು ವಿಡಿಯೋನು ನೋಡಿದೀನಿ ಅಣ್ಣ. ಆಯ್ತು ನಾನು ಇವಾಗ ನಾನು ಏನ್ ಮಾಡಿದೀನಿ ಇಡ್ತೀನಿ ಏನ್ ಮಾಡಿದೀನಿ ಮಾತಾಡಿ ಅಣ್ಣ ಇನ್ ಸ್ವಲ್ಪ ಹೊತ್ತು. ಚೆನ್ನಾಗಿದ್ದೀರ ಅಣ್ಣ ನೀವು ಹೇಳಲಿಲ್ಲ ಓದಿತೀನಿ ಇಡ್ತೀನಿ ಚೆನ್ನಾಗಿರ್ಬೇಕಣ್ಣ.